ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪರಿಹಾರದ ರೂಪದಲ್ಲಿ ಕೊಟ್ಟ 2 ಲಕ್ಷ ಹಣವನ್ನು ಮಹಿಳೆಯೊಬ್ಬರು ಬಿಸಾಕಿದ್ದಾರೆ. ನಿಮ್ಮ ದುಡ್ಡು ನಮಗೆ ಬೇಡ, ನಮಗೆ ಶಾಂತಿ ಬೇಕು, ನೆಮ್ಮದಿಯಿಂದ ನಾವು ಜೀವನ ಮಾಡಬೇಕು, ಆ ರೀತಿಯಾದಂತಹ ವಾತಾವರಣವನ್ನು ಕಲ್ಪಿಸ್ಕೊಡಿ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯನವರಿಗೆ ಒತ್ತಡ ಹಾಕಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಟ್ಟ ಹಣವನ್ನು ಎಸೆದಿದ್ದಾರೆ ಮಹಿಳೆ. ನೋಡಿ ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ, ಸಿದ್ದರಾಮಯ್ಯ ಕೊಟ್ಟ 2 ಲಕ್ಷ ಪರಿಹಾರವನ್ನು ಬಿಸಾಕ್ತಾರೆ. ಪರಿಹಾರ ಪಡೆಯೋದಕ್ಕೆ ಒಪ್ಪಲ್ಲ, ಕಾರ್ ಮೇಲೆ ಹಣ ಬಿಸಾಕಿ ಆಕ್ರೋಶ. ಸ್ವಕ್ಷೇತ್ರ ಬದಾಮಿಯ ಕೆರೂರು ಪಟ್ಟಣದಲ್ಲಿ ನಡೆದಿರತಕ್ಕಂಥ ಘಟನೆ ಇದು. ಮಾಜಿ ಮುಖ್ಯಮಂತ್ರಿ ತಮ್ಮ ಕ್ಷೇತ್ರ ಪ್ರವಾಸದಲ್ಲಿ ಇದ್ದರು ಇವತ್ತು. ಈ ಸಂದರ್ಭದಲ್ಲಿ ಪರಿಹಾರದ ರೂಪದಲ್ಲಿ ದುಡ್ಡು ಕೊಟ್ಟರೆ ಕಾರ್ ಮೇಲೆ ಬಿಸಾಕ್ತಾರೆ. ಯಾಕೆ ಅಂದರೆ ನಮಗೆ ದುಡ್ಡಲ್ಲ, ಶಾಂತಿ ಬೇಕು, ನೆಮ್ಮದಿ ಬೇಕು ಅಂತ ಆಕೆ. ನೋಡಿ ಸರ್ಕಾರ ನಮಗೆ ದುಡ್ಡು ಮುಖ್ಯ ಅಲ್ಲ, ಶಾಂತಿ ನೆಮ್ಮದಿಯಿಂದ ಬದುಕಬೇಕು, ನ್ಯಾಯ ಬೇಕು ಅನ್ನೋದನ್ನ ಆ ಮಹಿಳೆ ಅಲ್ಲಿ ತೋರಿಸ್ಕೊಟ್ಟಿದ್ದಾರೆ. 2 ಲಕ್ಷ ರೂಪಾಯಿ, ನಾಟ್ ಅ ಸ್ಮಾಲ್ ಅಮೌಂಟ್, ಬಿಸಾಕ್ತಾರೆ ದುಡ್ಡನ್ನು. ಯಾಕೆ, ಏನಾಯಿತು, ಏನಿದರ ಹಿನ್ನೆಲೆ ನೋಡೋಣ.